ಸತತ ಕಾರ್ಯಾಚರಣೆ ಬಳಿಕ ಲಾರಿ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ವೇದಾವತಿ ನೀರಿನಲ್ಲಿ ಸಿಲುಕಿಕೊಂಡಿದ್ದ ಲಾರಿ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಲಾರಿ ಚಾಲಕ ಮೊಹಮ್ಮದ್ ಅನ್ನ ರಕ್ಷಣಾ ತಂಡ ರಕ್ಷಿಸಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾರಿ ಮಾಲೀಕನ ಪುತ್ರ ಕೊಚ್ಚಿಕೊಂಡು ಹೋಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಲಾರಿನಲ್ಲಿ ಯಾರಿಬ್ರು ಹೋಗ್ತಾ ಇದ್ರು ಅದರಲ್ಲಿ ಲಾರಿ ಚಾಲಕನನ್ನ ರಕ್ಷಣೆ ಮಾಡಲಾಗಿದ್ದು ಮತ್ತೊಬ್ಬ ವ್ಯಕ್ತಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ವೇದಾವತಿ ನೀರಿನಲ್ಲಿ ಲಾರಿ ಸಿಲುಕಿಕೊಂಡ ಪ್ರಕರಣ ಸಂಬಂಧ ಓರ್ವನನ್ನ ರಕ್ಷಣೆ ಮಾಡಲಾಗಿದ್ದು ಸತತ ಕಾರ್ಯಾಚರಣೆ ಬಳಿಕ ಲಾರಿ ಚಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಸದ್ಯ ಮತ್ತೋರ್ವನಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅವರು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಶಿವಾನಂದ, ನೀವು ಮಾಹಿತಿ ನೀಡ್ತಾ ಇದ್ರಿ ಈ ರಕ್ಷಣಾ ಕಾರ್ಯಾಚರಣೆ ಬಗ್ಗೆ. ಈಗ ಲಾರಿ ಚಾಲಕ ಸಿಕ್ಕಿದ್ದಾರೆ, ಈಗ ಮತ್ತೋರ್ವನ ರಕ್ಷಣಾ ಕಾರ್ಯಾಚರಣೆ ಹೇಗ್ ಸಾಗ್ತಾ ಇದೆ? ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಅರ್ಪಿತಾ, ಈಗಾಗಲೇ ಕಳೆದ 11 ಗಂಟೆಗಳಿಂದ ಕೂಡ ಸತತವಾಗಿ ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಮಧ್ಯರಾತ್ರಿಯಿಂದಲೂ ಕೂಡ ಇಬ್ಬರು ವ್ಯಕ್ತಿಗಳನ್ನ ಸುರಕ್ಷಿತವಾಗಿ ಕರೆತರಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ಕಾರ್ಯನಿರತರಾಗಿರುವಂತದ್ದು. ಇದಕ್ಕೆ ಜಿಂದಾಲ್ ಏನು ರೆಸ್ಕ್ಯೂ ತಂಡ ಕೂಡ ಈಗ ಸಾಥ್ ನೀಡಿರುವಂತದ್ದು. ಹೀಗಾಗಿ ಅಲ್ಲಿ ಇದ್ದಂತ ಓರ್ವ ಇಬ್ಬರು ವ್ಯಕ್ತಿಗಳ ಪೈಕಿ ಓರ್ವ ಉಸೇನ್ ಅನ್ನುವಂತ ಲಾರಿ ಚಾಲಕ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರು ನೀಡುತ್ತಿರುವಂತದ್ದು. ಜೊತೆಗೆ ಈಗಾಗಲೇ ಅಂದ್ರೆ ನದಿಯ ಒಂದು ಗಿಡಗಳ ಪೊದೆಯಲ್ಲಿ ಸಿಲುಕಿಕೊಂಡಂತ ಮಹಮ್ಮದ್ ಎಂಬ ವ್ಯಕ್ತಿಯ ಲಾರಿ ಚಾಲಕರನ್ನ ಈಗಾಗಲೇ ಸುರಕ್ಷಿತವಾಗಿ ರೆಸ್ಕ್ಯೂ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ಈಗಾಗಲೇ ಅಧಿಕಾರಿಗಳು ಕೂಡ ನೀಡುತ್ತಿರುವಂತದ್ದು. ಅವ್ರನ್ನ ಈಗ ಸುರಕ್ಷಿತವಾಗಿ ತಂದಿರುವಂತದ್ದು. ಜೊತೆಗೆ ಈ ರೀತಿಯಾದ ಅನಾಹುತಗಳು ಪ್ರತಿ ವರ್ಷ ಕೂಡ ನದಿ ತುಂಬಿ ಬಂದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಕೂಡ ನಡೀತಾ ಇದೆ. ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದಕ್ಕೆ ಸುರಕ್ಷಿತವಾದಂತ ಏನು ಕ್ರಮಗಳನ್ನ ವಹಿಸಬೇಕಿತ್ತು, ಈ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮಗಳನ್ನ ಮುಂಜಾಗ್ರತಾ ಕ್ರಮವಾಗಿ ವಹಿಸದೇ ಇರುವ ಕಾರಣ ಈಗಾಗಲೇ ಕಳೆದ ಹಲವು ಪ್ರತಿ ವರ್ಷವೂ ಕೂಡ 4-5 ಲಾರಿಗಳು ಆ ಒಂದು ನದಿಯಲ್ಲಿ ಬಿದ್ದು ಈಗ ಪ್ರಾಣಾಪಾಯ ಕೂಡ ನಡೀತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಇಬ್ಬರ ಪೈಕಿ ಓರ್ವ ಲಾರಿ ಚಾಲಕ ಮಹಮ್ಮದ್ ಅನ್ನುವ ವ್ಯಕ್ತಿಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ಕರೆತರಂದಿರುವಂತದ್ದು. ಜೊತೆಗೆ ಇನ್ನೋರ್ವ ಲಾರಿ ಚಾಲಕ ಆದಂತ ಹುಸೇನ್ ಅವರನ್ನ ಈಗ ಪತ್ತೆಗಾಗಿ ಈಗ ತೀವ್ರ ಶೋಧ ಕಾರ್ಯ ನಡೆದಿರುವಂತದ್ದು. ಅರ್ಪಿತಾ, ಶಿವಾನಂದ್, ಇವರು ಡ್ರೈವರ್ ಮೊಹಮ್ಮದ್ ಈಗ ಆಚೆ ಬಂದಿದ್ದಾರಲ್ಲ, ಅವ್ರು ಏನಾದ್ರೂ ರಿಯಾಕ್ಟ್ ಮಾಡಿದಾರಾ, ಹೇಗಾಯ್ತು ಈ ಘಟನೆ ಅಂತ ಅದ್ರ ಬಗ್ಗೆ ಏನಾದ್ರೂ ವಿವರಣೆ ಕೊಟ್ಟಿದ್ದಾರಾ? ಖಂಡಿತ, ಈಗಾಗಲೇ ಅಲ್ಲಿ ಸ್ಥಳೀಯರಿಗೆ ಆತ ನೀಡಿರುವ ಮಾಹಿತಿ ಪ್ರಕಾರವಾಗಿ ಏನು ನಿನ್ನೆ ಸಂಜೆ ವೇಳೆಗೆ ಏನು ಒಂದು ಬ್ರಿಡ್ಜ್ ಅನ್ನ ದಾಟಿಸಬೇಕಾಗಿತ್ತು, ಅಂದ್ರೆ ಅನಿವಾರ್ಯತೆ ಕೂಡ ಇತ್ತು. ಅಂದ್ರೆ ಇದು ಶಿರಗುಪ್ಪ ಮಾರ್ಗವಾಗಿ ಕರ್ನೂಲ್ ಮೂಲಕ ಆ ಒಂದು ಲಾರಿ ತೆರಳಬೇಕಿತ್ತು. ಹೀಗಾಗಿ ನೀರಿನ ಪ್ರಮಾಣ ಕಡಿಮೆ ಇದೆ ಅನ್ಕೊಂಡು ನಾವು ಮುಂದೆ ಸಾಗಿದ್ವಿ ಅನ್ನುವಂತ ಒಂದು ಮಾಹಿತಿನ ಈಗಾಗಲೇ ರಕ್ಷಣೆಗೊಳಗಾದಂತ ಮಹಮ್ಮದ್ ಅವರು ಕೂಡ ನೀಡ್ತಿರುವಂತದ್ದು. ಅಂದ್ರೆ ನೀರಿನ ಪ್ರಮಾಣ ಹಂತವಂತವಾಗಿ ಅಂದ್ರೆ 3-4 ಮೀಟರ್ ಮುಂದೆ ಬರುವಷ್ಟರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂತು. ಹೀಗಾಗಿ ಆಯ ತಪ್ಪಿ ಆ ನದಿಗೆ ಲಾರಿ ಬಿತ್ತ ಅನ್ನುವಂತ ಮಾಹಿತಿಯನ್ನ ಅಲ್ಲಿನ ಈಗಾಗಲೇ ರಕ್ಷಣೆ ಬಂದಂತ ಮಹಮ್ಮದ್ ಅವರು ಕೂಡ ಹೇಳ್ತಿರುವಂತದ್ದು. ಜೊತೆಗೆ ಅಲ್ಲಿ ಏಕಾಏಕಿ ನೀರಿನ ಪ್ರಮಾಣ ಹೆಚ್ಚಾಗಿ ಬಂದಿರೋದ್ರಿಂದ ಲಾರಿ ಕೂಡ ಪಲ್ಟಿ ಆಯ್ತು. ಹೀಗಾಗಿ ಆ ಲಾರಿ ಪಲ್ಟಿ ಆದಂತ ಒಂದು ಸಂದರ್ಭದಲ್ಲಿ ಗಿಡದ ಪೊದೆ ಆಸರಿ ಪಡೆದುಕೊಂಡು ಇಬ್ಬರು ವ್ಯಕ್ತಿ ಅಂದ್ರೆ ಲಾರಿ ಚಾಲಕರಾದಂತ ಮಹಮ್ಮದ್ ಮತ್ತೆ ಹುಸೇನ್ ಅವರು ಇಬ್ರು ಕೂಡ ರಕ್ಷಣೆಯಿಂದ ಇದ್ರು. ಆದ್ರೆ ಮಧ್ಯರಾತ್ರಿ ವೇಳೆಗೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರೋ ಕಾರಣ ಹುಸೇನ್ ಎಂಬ ವ್ಯಕ್ತಿ ಕೂಡ ಈಗ ಕೊಚ್ಚಿಕೊಂಡು ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಮೇಲ್ನೋಟಕ್ಕೆ ಈಗ ಅಧಿಕಾರಿಗಳು ಕೂಡ ನೀಡುತ್ತಿರುವಂತದ್ದು. ಜೊತೆಗೆ ಈಗಾಗಲೇ ಏನು ರೆಸ್ಕ್ಯೂ ಆದಂತ ಮಹಮ್ಮದ್ ಕೂಡ ಈಗ ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಇನ್ನುಳಿದಂತ ಈಗ ಹುಸೇನ್ ಅನ್ನ ಈಗ ಪತ್ತೆ ಮಾಡುವ ಕಾರ್ಯಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅರ್ಪಿತಾ, ಧನ್ಯವಾದ ಶಿವಾನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.